विजयपुर जिले इंडी तालूक 38 ग्राम पंचायत अध्यक्ष उपाध्यक्ष स्थान पट्टिया जिलाधिकारी पी सुनील कुमार नेतृत्व में प्रकटिसलायितु। तालूक 38 ग्राम पंचायत नूतन सदस्य सम्मुखदल्लि मोदल 30 तिंगळ अवधिगे प्रकटिसलाद मीसलातियल्लि परिशिष्ट पंगड महिळे 1, परिशिष्ट जाति महिळे 4, हिंदुळिद वर्ग ए महिळे 4, हिंदुळिद वर्ग बि महिळे 1 हागू सामान्य महिले 9 सेरी ओट्टु 19 स्थानगळु महिळेयरिगे मीसलाद्रे परिशिष्ट जाति पुरुष 4, हिंदुळिद वर्ग ए पुरुष 4, हिंदुळिद वर्ग बि पुरुष 1 हागू सामान्य 10 ओट्टु 19 सेरी स्थानगळ मीसलाति प्रकटिसलायितु। देहली रैतर होराटवन्नु बेंबलिसि केंद्र सरकार विरुद्ध देहली रैतर होराटवन्नु बेंबलिसि कर्नाटकदल्लि राजभवन चलो होराट हम्मिकोळ्ळलागिद्दु जनवरी 26 राजभवन चलो प्रतिभटनेगे बेंबलिसुवंते ओत्तायिसि इंदु सिंधनूरु नगरद महात्मा गांधी वृत्तदिंद सिंधनूरु तालूकिन विविध हळ्ळिगळिगे विद्यार्थी युवजन हागू गुड ड्रीम्स सेवा संस्थे वतियिंद सैकल जाथवन्नु हम्मिकोळ्ळलागिदे। आग्रा हल्ली मेके विचार जगळवोंदु तंदे मगन कोलिनल्लि अंत्यवागिदे। बेगम सिंग एंबुवरिगे सेरिद मेके ज्ञानी एंबुवर मनेगे प्रवेशिसिदे। यारो मेकेगे कोलिनिंद होडेदु अदर कालन्न मुरिदिद्दारे। इदु मेके मालिकर मनेयवर आक्रोशक्के कारणवागित्तु। इदे विचारवागि जगळ तारकक्के एर्तायिदंते ज्ञानी पिस्तूल्निंद 20 वर्षद जितेंद्र हागू आतन तंदे बीकम सिंग मेले गुंडु हारिसिद्दाने। आस्पत्रेगे सागिसुव मार्ग मध्यदल्ले इब्बरू सावन्नप्पिद्दारे एंदु बसवनी ठाणा पोलीसरु माहितियन्नु नीडिद्दारे। इन्नु अवळि कोले आरोपि ज्ञानि परारियागिद्दु बसवनी ठाणे पोलीसरु आरोपि पत्तेगे बले बीसिद्दारे। नवदेहलिय राजपथ्नल्लि नडेव गणराज्योत्सव कार्यक्रम वीक्षणेगे टिकेट् अथवा आह्वान पत्रिके होंदिद्दवरिगे मात्र अवकाश नीडलागुत्तदे एंदु देहलि पोलीसरु हेळिद्दारे। ई वर्ष गणराज्योत्सव परेड् मत्तु कार्यक्रम वीक्षिसलु उचित प्रवेशावकाशविल्ल। ಹಾಗೆಯೇ 15 ವರ್ಷದೊಳಗಿನವರಿಗೆ ಕಾರ್ಯಕ್ರಮ ವೀಕ್ಷಣೆಗೆ ಪ್ರವೇಶವಿಲ್ಲ। ಯಾರ ಬಳಿ ಟಿಕೆಟ್ ಅಥವಾ ಆಹ್ವಾನ ಪತ್ರಿಕೆ ಇಲ್ಲವೋ ಅಂತವರು ಮನೆಯಲ್ಲೇ ಕುಳಿತು ಟಿವಿಯಲ್ಲಿ ನೇರ ಪ್ರಸಾರ ವೀಕ್ಷಿಸಬಹುದು ಎಂದು ದೆಹಲಿ ಪೊಲೀಸರು ಟ್ವೀಟ್ ಮಾಡಿದ್ದಾರೆ। ಚಿನ್ನದ ವ್ಯಾಪಾರಿಯೊಬ್ಬರಿಗೆ 4 ಕೆಜಿ ಮ್ಯಾಜಿಕ್ ಮರಳುಕ್ಕೆಂದು ಸುಮಾರು 4 ಚೀಲ ಮರಳು ನೀಡಿ ಸುಮಾರು 50 ಲಕ್ಷ ವಂಚಿಸಿರುವ ಘಟನೆ ಪುಣೆಯಲ್ಲಿ ನಡೆದಿದೆ। सुमारु ಒಂದು ವರ್ಷದಿಂದ ಆರೋಪಿ ಜ್ಯುವೆಲ್ಲರಿ ಶಾಪ್ ಗೆ ಭೇಟಿ ನೀಡುತ್ತಾ ಇದ್ದ ಮಾಲೀಕರ ನಡುವೆ ಆತ್ಮೀಯತೆ ಬೆಳೆದಿತ್ತು। ದಿನ ಕಳೆದಂತೆ ಈ ವ್ಯಕ್ತಿ ಚಿನ್ನದ ವ್ಯಾಪಾರಿಯ ಕುಟುಂಬಕ್ಕೆ ಆಪ್ತನಾಗಿದ್ದ। ಇತ್ತೀಚೆಗೆ 4 ಕೆಜಿ ಮರಳು ತುಂಬಿದ ಚೀಲವನ್ನ ತಂದುಕೊಟ್ಟಿದ್ದು ಇದನ್ನ ತಾನು ಬಂಗಾಳದಿಂದ ತಂದಿದ್ದು। ಈ ವಿಶೇಷವಾದ ಮರಳನ್ನ ವಿಪರೀತವಾಗಿ ಕಾಯಿಸಿದಾಗ ಚಿನ್ನವಾಗಿ ಮಾರ್ಪಾಡಾಗುತ್ತೆ ಎಂದು ತಿಳಿಸಿದ। ಇದನ್ನು ನಂಬಿದ ಚಿನ್ನದ ವ್ಯಾಪಾರಿ 30 ಲಕ್ಷ ರೂಪಾಯಿ ನಗದು ಹಾಗೂ 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ನೀಡಿರುವುದಾಗಿ ತಿಳಿಸಿದ್ದಾರೆ। ಕೊನೆಗೂ ಮರಳಿನಿಂದ ಚಿನ್ನ ಪಡೆಯುವ ಆಸೆಯಿಂದ ವ್ಯಾಪಾರಿ ಮರಳನ್ನ ಬೆಂಕಿಯಿಂದ ಕಾಯಿಸಿದ್ದಾನೆ। ಆದರೆ ಮರಳು ಬಿಸಿಯಾಯಿತ ವಿನಃ ಚಿನ್ನವಾಗಿ ಪರಿವರ್ತನೆ ಆಗಿಲ್ಲ। ಆಗ ತಾನು ಮೋಸ ಹೋಗಿರೋದು ಚಿನ್ನದ ವ್ಯಾಪಾರಿಗೆ ಮನವರಿಕೆಯಾಗಿ ಆರೋಪಿ ವಿರುದ್ಧ ದೂರು ನೀಡಲಾಗಿದೆ। ಹರಿದ್ವಾರ ಮೂಲದ 19 ವರ್ಷದ ಸೃಷ್ಟಿ ಗೋಸ್ವಾಮಿ ಹೆಣ್ಣು ಮಕ್ಕಳ ರಾಷ್ಟ್ರೀಯ ದಿನವಾದ ಜನವರಿ 24 ರಂದು ಒಂದು ದಿನದ ಉತ್ತರಾಖಂಡದ ಮುಖ್ಯಮಂತ್ರಿ ಆಗಲಿದ್ದಾರೆ। ರಾಜ್ಯದ ಬೇಸಿಗೆ ರಾಜಧಾನಿಯಾದ ಗೈಡ್ಸ್ನಿಂದ ಆಡಳಿತ ನಡೆಸಲಿದ್ದು ರಾಜ್ಯ ಸರ್ಕಾರವು ನಡೆಸುವ ವಿವಿಧ ಯೋಜನೆಗಳನ್ನು ಪರಿಶೀಲಿಸಲಿದ್ದಾರಂತೆ। ರಾಕಿಂಗ್ ಸ್ಟಾರ್ ಯಶ್ ಈಗ ಬರೀ ಸ್ಯಾಂಡಲ್ವುಡ್ ಮಾತ್ರವಲ್ಲ ಪ್ಯಾನ್ ಇಂಡಿಯಾಗೆ ಸ್ಟಾರ್ ಆಗಿದ್ದಾರೆ। ಹಾಗಾಗಿ ಸಹಜವಾಗಿ ಅವರ ಮುಂದಿನ ಸಿನಿಮಾಗಳ ಮೇಲೆ ಎಲ್ಲರ ಕಣ್ಣು ಇದ್ದೇ ಇರುತ್ತೆ। ಸದ್ಯ ಯಶ್ ಮುಂದೆ ಯಾವ ನಿರ್ದೇಶಕರೊಂದಿಗೆ ಕೈಜೋಡಿಸಲಿದ್ದಾರೆ ಎಂಬ ಬಗ್ಗೆ ಮಾಹಿತಿಯೊಂದು ಹರಿದಾಡ್ತಾ ಇದೆ। ಸದ್ಯದ ಮಾಹಿತಿ ಪ್ರಕಾರ ತಮಿಳು ನಿರ್ದೇಶಕ ಶಂಕರ್ ಅವರ ಮುಂದಿನ ದೊಡ್ಡ ಸಿನಿಮಾದಲ್ಲಿ ನಟಿಸಲು ಯಶ್ ಒಪ್ಪಿಕೊಂಡಿದ್ದಾರೆ ಎಂದು ಚೆನ್ನೈ ಮೂಲದಿಂದ ಸುದ್ದಿಯೊಂದು ಬಂದಿದೆ। ಅದು ಅಂತಿಂತ ಸಿನಿಮಾ ಅಲ್ಲ। ಮೂಲಗಳ ಪ್ರಕಾರ ಇದುವರೆಗೂ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಮಟ್ಟದ ಸಿನಿಮಾ ಬಂದಿಲ್ಲ। ಐತಿಹಾಸಿಕ ಸಿನಿಮಾ ಇದಾಗಿದ್ದು ಸಮರದ ಕಥೆ ಹೊಂದಿದೆ। ಭಾರತೀಯ ಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ಗಳು ಈ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎನ್ನಲಾಗ್ತಾ ಇದೆ। ಕನ್ನಡ ಚಿತ್ರರಂಗದಿಂದ ಪರಭಾಷಾ ಚಿತ್ರರಂಗಗಳಿಗೆ ಹೋಗ್ತಾ ಇರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ। ನಟನಟಿಯರ ಜೊತೆಗೆ ಈ ಸಾಲಿಗೆ ಸಂಗೀತ ನಿರ್ದೇಶಕರು ಸೇರ್ತಿದ್ದಾರೆ। ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಗೀತ ಸಂಯೋಜಕ ಚರಣರಾಜ್ ಈಗ ಬಾಲಿವುಡ್ ಮಾಲಿವುಡ್ಗೆ ಪ್ರವೇಶ ಪಡೆದಿದ್ದಾರೆ। 2014 ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಂದ ಚರಣರಾಜ್ ಕನ್ನಡಿಗರಿಗೆ ಅತಿ ಹೆಚ್ಚು ಪರಿಚಿತರಾದದ್ದು ಟಗರು ಚಿತ್ರದ ಮೂಲಕ। ವರ್ಷಕ್ಕೊಂದೋ ಎರಡೋ ಸಿನಿಮಾ ಮಾಡ್ತಾ ಇದ್ದ ಅವರು ಈಗ ಕನ್ನಡದ ಬೇಡಿಕೆಯ ಸಂಗೀತ ನಿರ್ದೇಶಕರಾಗಿದ್ದಾರೆ।
ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಪ್ರೀತಿಸಿ ಮದುವೆಯಾಗೋದಾಗಿ ನಂಬಿಸಿ ಬಾಲಕಿಯನ್ನು ಅಪಹರಿಸಿ ಅತ್ಯಾಚಾರ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ತಾಲೂಕಿನ ಸತ್ಯಗಾಲದ ಸಂಜಯ್ ಹಾಗೂ ಸುಚಿತ್ ಬಂಧಿತ ಆರೋಪಿಗಳು. ಮಡಿಕೇರಿ ಬಳಿ ಇದ್ದ ಬಾಲಕಿಯನ್ನು ಪತ್ತೆಹಚ್ಚಿ ಪೊಲೀಸರು ಕರೆತಂದಿದ್ದು ಆಕೆಯ ಜೊತೆಯಲ್ಲಿದ್ದ ಸಂಜಯನನ್ನ ಠಾಣೆಯಲ್ಲಿ ವಿಚಾರಿಸಿದಾಗ ಬಾಲಕಿಯನ್ನು ಪ್ರೀತಿಸುತ್ತಿದ್ದು ಮದುವೆಯಾಗೋದಾಗಿ ನಂಬಿಸಿ ಅಪಹರಿಸಿದ್ದಲ್ಲದೆ ಅತ್ಯಾಚಾರ ಮಾಡಿರುವುದಾಗಿ ಹೇಳಿದ್ದಾನೆ. ಅಪಹರಣಕ್ಕೆ ತನ್ನ ಸ್ನೇಹಿತ ಸುಜಿತ್ ಸಹಕರಿಸಿರುವುದಾಗಿ ತಿಳಿಸಿದ್ದಾನೆ. ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಗಳಿಗೆ ದಿನಾಂಕಗಳನ್ನು ನಿಗದಿ ಮಾಡಲಾಗಿದ್ದು ಮೇ ಎರಡನೇ ವಾರದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಮತ್ತು ಜೂನ್ ಮೊದಲ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಆಯೋಜನೆ ಮಾಡಲಾಗುತ್ತೆ ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ.